ಪರಿಶಿಷ್ಟ ಪರಿಶಿಷ್ಟ ಪಂಗಡ ಇವರ ಮೀಸಲಾತಿ ಹೆಚ್ಚಳದ ಬಗ್ಗೆ ಬಹಳ ವರ್ಷಗಳಿಂದ ಈ ಎರಡೂ ವರ್ಗಗಳ ಮೀಸಲಾತಿ ಹೆಚ್ಚಳ ಆಗಬೇಕು ಈಗಿನ ಜನಸಂಖ್ಯೆಯನ್ನ ಆಧರಿಸಿ ಮೀಸಲಾತಿಯನ್ನ ಹೆಚ್ಚಿಸಬೇಕು ಅಂಬೇಡ್ಕರ್ ಪುತ್ತಳಿಗೆ ಮಾಲಾರ್ಪಣೆ ಮಾಡಿಕೊಂಡು ನಂತರ ವಾಲ್ಮೀಕಿ ಪುತ್ತಳಿಗೆ ಮಾಲಾರ್ಪಣೆ ಮಾಡಿಕೊಂಡು ನಂತರ ಮೆಕ್ಕೆ ಸರ್ಕಲ್ ಮೆಕ್ಕೆ ಸರ್ಕಲ್ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಪಾದಯಾತ್ರೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮೀಸಲಾತಿ ಬಗ್ಗೆ ಅರಿವು ಮೂಡಿಸಲಿಕ್ಕೆ ನಾವು ರ್ಯಾಲಿ ಮಾಡ್ತೇವೆ ಒಂದು ಆಯೋಗವನ್ನ ರಚಿಸಿ ಕ್ರಿಯಾಶೀಲರಾಗುವಂತೆ ಮಾಡಿದ್ರು ಅದರಂತೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರು ಕೂಲಂಕುಷವಾಗಿ ರಾಜ್ಯವನ್ನೆಲ್ಲ ಸಂಚಾರ ಮಾಡಿ ವಿವಿಧ ರೀತಿಯ ಆಯಾಮಗಳನ್ನೆಲ್ಲ ಅವರು ಅಧ್ಯಯನ ಮಾಡಿ ಕೊನೆಗೆ ಒಂದು ವರದಿಯನ್ನು ಮೀಸಲಾತಿ ಹೆಚ್ಚಳ ಬಗ್ಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಈಗಿನ ಮೀಸಲಾತಿ ಏನಿದೆ ಪರಿಶಿಷ್ಟ ಪಂಗಡ 3% ಪರಿಶಿಷ್ಟ ಜಾತಿ 15% ಇವುಗಳ ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿಗೆ 17% ಅಂದರೆ 2% ಹೆಚ್ಚಳ ಮಾಡಿ ಪರಿಶಿಷ್ಟ ಪರಿಶಿಷ್ಟ ಪಂಗಡಕ್ಕೆ 7.5% ಈಗ 3% ಇದೆ ಇನ್ನು 4.5% ಹೆಚ್ಚಳ ಮಾಡಲು ಸರ್ಕಾರಕ್ಕೆ ಸೂಕ್ತ ಒಂದು ಮಾರ್ಗದರ್ಶನವನ್ನು ತಮ್ಮ ವರದಿಯಲ್ಲಿ ಮಾಡಿರ್ತಾರೆ ಅವರು ಅವರ ವರದಿಯನ್ನು ಆಧರಿಸಿ ಸರ್ಕಾರ ನಮ್ಮ ಒಂದು ಹಿಂದುಳಿದ ಈ ನೆಲ ಕಚ್ಚಿರ್ತಕ್ಕಂಥ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಈ ಜನಾಂಗಕ್ಕೆ ಸಂವಿಧಾನ ಬದ್ಧವಾಗಿ ಮೀಸಲಾತಿ ಹೆಚ್ಚಳ ಮಾಡುವಂತೆ ಅನೇಕ ಸಂದರ್ಭಗಳಲ್ಲಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅನೇಕ ಹೋರಾಟಗಳನ್ನು ಮಾಡಿದರೂ ಸಹ ಸರ್ಕಾರ ನಮಗೆ ಪೊಳ್ಳು ಭರವಸೆಗಳನ್ನೇ ನೀಡುತ್ತಾ ಬಂದಿದೆ ಕೊನೆಗೆ ಸರ್ಕಾರ ಮನೆ 30ನೇ ತಾರೀಕು ಸರ್ಕಾರದ ವರಿಷ್ಠ ಸಚಿವರು ಮತ್ತು ಸರ್ಕಾರದ ಮುಖ್ಯಸ್ಥರು ಈ ನಿಟ್ಟಿನಲ್ಲಿ ಸ್ವಾಮೀಜಿಯವರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಳೆದ 96 ದಿನಗಳಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಮೀಸಲಾತಿಯನ್ನು ಹೆಚ್ಚಳ ಮಾಡಿ ಆದೇಶ ಹೊರಡಿಸ್ಕೊಡಿ ಆದೇಶ ನೋಡಿದ ಕೂಡಲೇ ನಾನು ಧರಣಿಯನ್ನು ಮುಕ್ತಾಯ ಮಾಡ್ತೇನೆ ಎಂಬ ಮಾತನ್ನು ಹೇಳಿದ್ದಾರೆ ಅದರಂತೆ ಒಂದು ವೇಳೆ ನಮ್ಮ ವಾಲ್ಮೀಕಿ ಜಗದ್ಗುರುಗಳಾದಂಥ ಶ್ರೀ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ಸರ್ಕಾರಕ್ಕೆ ಒಂದು ಗಡುವು ಕೊಟ್ಟಿದ್ದಾರೆ ನಾಳೆ 20ನೇ ತಾರೀಕಿನ ಒಳಗಡೆ ಅಂದರೆ ಹೋರಾಟದ 100ನೇ ದಿನ ಆಗ್ತದೆ 20ನೇ ತಾರೀಕಿಗೆ ಸ್ವಾಮೀಜಿಯವರು ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭಿಸಿ ಅಂದಿಗೆ 100 ದಿನಗಳಾಗ್ತದೆ ಆ 100 ದಿನಗಳ ಒಳಗಡೆ ನಮ್ಮ ಮೀಸಲಾತಿ ಹೆಚ್ಚಳ ಬಗ್ಗೆ ಆದೇಶವನ್ನು ಸರ್ಕಾರ ಮಾಡಿಕೊಡಬೇಕು ಒಂದು ವೇಳೆ ಮಾಡದಿದ್ದಲ್ಲಿ ನಾವು ರಾಜ್ಯದಾದ್ಯಂತ ಉಗ್ರವಾದಂಥ ಹೋರಾಟವನ್ನು ನಮ್ಮ ಎಲ್ಲ ಸಂಘಟನೆಗಳ ಮೂಲಕ ನಾವು ಕೈಗೊಳ್ಳಬೇಕಾಗ್ತದೆ ಮುಂದೆ ಆಗ್ತಕ್ಕಂಥ ಎಲ್ಲ ನಷ್ಟಗಳಿಗೆ ನಾವು ಹೊಣೆಗಾರು ಆಗೋದಿಲ್ಲ ಸರ್ಕಾರನೇ ತಾವೇ ಹೊಣೆಗಾರಾಗಬೇಕಾಗ್ತದೆ ಇದನ್ನು ಅವಕಾಶ ನೀಡದಂತೆ ಆದಷ್ಟು ಶೀಘ್ರ ತಾವು ಈ ಮೀಸಲಾತಿ ಹೆಚ್ಚಳದ ಬಗ್ಗೆ ಒಂದು ಆದೇಶವನ್ನು ಮಾಡಿಕೊಡಿ ಮುಂದೆ ಆಗ್ತಕ್ಕಂಥ ಹೋರಾಟಗಳಿಗೆ ಅವಕಾಶ ಮಾಡಿಕೊಡಬೇಡಿ ತಪ್ಪಿಸಿ ಎಂಬತಕ್ಕಂಥ